ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರ? ನಾವೆಲ್ಲ ಚೆನ್ನಾಗಿದ್ದೀವಿ. ಇವತ್ತು ಶುಕ್ರವಾರ ಬೆಳಿಗ್ಗೆ, ಸೊ ದೋಸೆ ಹಿಟ್ಟು ಅಂದರೆ ದೋಸೆಗೆ ಮತ್ತು ಇಡ್ಲಿಗೆ ಎರಡಕ್ಕೂ ಒಂದೇ ಸಲ ನಾನು ಈ ಥರ ಆಡಿಸ್ಬಿಟ್ಟಿರ್ತೀನಿ. ಫಸ್ಟು ಇಡ್ಲಿ ಮಾಡ್ಕೊತೀನಿ, ನೆಕ್ಸ್ಟ್ ಡೇಗೆ ದೋಸೆ ಮಾಡ್ಕೊತೀನಿ. ಆವಾಗ ಎರಡೆರಡು ಸಲ ನೆನೆ ಹಾಕೋದು, ರುಬ್ಬೋದೆಲ್ಲ ತಪ್ಪುತ್ತೆ ಅಂತ ಹೇಳ್ಬಿಟ್ಟು ಅಂತ. ಇವಾಗ ಟೈಮ್ ಸುಮಾರು 5:30 ಆಗಿದೆ. ಸೊ ಇದಕ್ಕೆ ಉಪ್ಪು ಹಾಕಿರಲಿಲ್ಲ, ಹಾಗೇ ಕಲಸ್ಬಿಟ್ಟು ಇಟ್ಟಿದ್ದೆ. ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಉಪ್ಪು ಹಾಕಿ ಇಡ್ತೀನಿ, ಆಮೇಲೆ ನನಗೆ ಇಡ್ಲಿ ಬೇಯಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಜಸ್ಟ್ ರೇಷನ್ ಅಕ್ಕಿ ಮತ್ತು ಉದ್ದಿನ ಬೇಳೆ ಹಾಗೆ ಸ್ವಲ್ಪ ಅನ್ನ ಇಷ್ಟೇ ಹಾಕಿರೋವಂಥದ್ದು ನಾನು. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪನ್ನ ಯಾವಾಗಲೂ ಬೆಳಿಗ್ಗೆ ಹಾಕಿದ್ರೆ ಬೆಸ್ಟು, ನೀಟಾಗಿ ಅದು ಫರ್ಮೆಂಟೇಷನ್ ಆಗಿರುತ್ತೆ. ಆವಾಗಲೇ ಉಪ್ಪು ಹಾಕ್ಬಿಟ್ರೆ ಕೆಲವೊಂದು ಸಲ ಆಗುತ್ತೆ, ಕೆಲವೊಂದು ಸಲ ಅಂದರೆ ಅದು ಉಬ್ಬೋದಿಲ್ಲ. ಇವಾಗ ಆಯಿತು, ಇಷ್ಟು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇವಾಗ ಒಲೆ ಉರಿ ಹಾಕಬೇಕು. ಅದಕ್ಕೂ ಮುಂಚೆ ಒಲೆದು ಬೂದಿ ತುಂಬ ಹಾಕ್ತೀನಿ. ಸೊ ಕೆಲವೊಬ್ಬರು ಮನೆಯಲ್ಲಿ ಅಂಡೆ ಒಲೆ ಇರುತ್ತಲ್ವಾ, ಆವಾಗ ಕೆಲವೊಬ್ಬರು ಕೈ ಹಾಕಿ ತುಂಬ ಹಾಕ್ತಾರೆ ಬೂದಿ ಎಲ್ಲನೂ. ಬೂದಿ ತೆಗಿಲೇಬೇಕು, ಬೂದಿ ತೆಗಿಲಿಲ್ಲ ಅಂತಂದರೆ ಉರಿ ಹಾಕೋದಿಕ್ಕೆ ಆಗೋದಿಲ್ಲ, ಎಲ್ಲ ಕಟ್ಕೊಂಡಂಗಾಗಿರುತ್ತಲ್ವ. ಈ ಥರ ಸೌಟಿಂದ ತುಂಬ್ಕೋಬೋದು, ಆವಾಗ ನೀಟಾಗಿ ಕೈಯೆಲ್ಲ ಏನೂ ಆಗೋದಿಲ್ಲ, ಮತ್ತು ಹಿಂದೆ ಇರುತ್ತಲ್ಲ ಅದೆಲ್ಲ ನೀಟಾಗಿ ಬೂದಿ ಬರುತ್ತೆ. ಅಂಡೆ ಒಲೆ ಇರೋವಂಥವ್ರಿಗಾದ್ರೆ ಇದೊಂದು ಟಿಪ್ ಅಂತ ತೊಗೋಬೋದು. ನೆಕ್ಸ್ಟು ನಂದು ಸ್ನಾನ ಎಲ್ಲ ಆಯಿತು, ಇವಾಗ ಇಡ್ಲಿ ಬೇಯಿಸ್ತಾ ಇದ್ದೀನಿ. ನಮ್ಮ ಸಚಿವ ಸ್ಕೂಲ್ಗೆ ಹೋಗ್ತಾನಲ್ಲ, ಅವನಿಗೆ ಬಾಕ್ಸ್ಗೆಲ್ಲ ರೆಡಿ ಮಾಡಬೇಕು. ಸೊ ನೋಡಿ ಎಷ್ಟು ಇಡ್ಲಿ ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಅಂತ. ನಾನು ಇದಕ್ಕೂ ಮುಂಚೆ ಸಿಲ್ವರ್ದು ಇಡ್ಲಿ ಪಾತ್ರೆ ಯೂಸ್ ಮಾಡ್ತಾ ಇದ್ದೆ, ಅದಕ್ಕೋ ಪುಡಿ ಥರ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ಇವಾಗ ಇಡ್ಲಿ ಕುಕ್ಕರೇ ಯೂಸ್ ಮಾಡ್ತೀನಿ. ಚಟ್ನಿ ಆಡ್ಸಿದ್ದೀನಿ. ಇವಾಗ ಇಷ್ಟು ಇಡ್ಲಿ ನಮಗೆ ಸಾಕು ಅಂತ ಅನಿಸುತ್ತೆ. ನಾವು ಎಷ್ಟೆಷ್ಟು ತಿಂತೀವಿ ಅದ್ರ ಮೇಲೆ ನೋಡ್ಕೊಬಿಟ್ಟು ಎಷ್ಟು ಬೇಕೋ ಅಷ್ಟು ಇಡ್ಲಿನ ಎತ್ಕೊತೀನಿ. ಇನ್ನು ಇಷ್ಟು ನಮಗೆ ಸಂಪಳ ಮಿಕ್ಕೊಂಡಿದೆ, ಇದನ್ನು ನಾಳೆಗಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನಾನು ಫ್ರಿಜ್ಗೆ ಇಟ್ಬಿಡ್ತೀನಿ. ಅಂದರೆ ಮಿನಿಮಮ್ ಅಂದರೆ 3-4 ದಿನ ಯೂಸ್ ಮಾಡ್ಕೋಬೋದು, ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸಾಕೋಣ. ಆದರೆ ನಾನು 2 ದಿನಕ್ಕೆ ಮಾತ್ರ ಯೂಸ್ ಮಾಡ್ಕೊತೀನಿ. ಇವಾಗ ಒಂದು ಬ್ಲೌಸ್ ಇತ್ತು, ಸೊ ಅದನ್ನು ಸ್ಟಿಚ್ ಮಾಡಿಬಿಟ್ಟು ಸ್ಯಾರಿ ಕೊಡಬೇಕು. ಇದು ಸ್ಯಾರಿ, ಇದು 1500 ಏನೋ ಬೇರೆಯವ್ರದ್ದು. ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ, ಯಾಕಂದರೆ ಹೆಂಗಸ್ರಿಗೆ ಎಷ್ಟೇ ಇದ್ರೂ ಸ್ಯಾರಿ ಹೊಸ್ತು ಬಂದಾಗ ಒಂದು ಕ್ಷಣ ನೋಡಬೇಕು ಅಂತ ಅನಿಸುತ್ತಲ್ವ. ಸೊ ಹೀಗಿದೆ, ಡಬಲ್ ಕಲರು, ಪ್ಯಾರೆಟ್ ಗ್ರೀನು ಮತ್ತು ಲೈಟ್ ಗ್ರೀನ್ ಮಿಕ್ಸಪ್ ಆದಂಗೆ ಇದೆ. ಇದು ನಾನು ಫ್ರಂಟ್ ಹುಕ್ಕು, ಸಾರಿ ಬ್ಯಾಕ್ ಹುಕ್ಕು ನಲ್ಲಿ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತಾನೆ. ಸುಮಾರು 7 ವರ್ಷದಿಂದ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ, ಬ್ಲೌಸು ಮತ್ತು ಸ್ಯಾರಿ ಕುಚ್ಚು ಫಾಲು. ಅದೇ ಗೊತ್ತಲ್ವ, ನಂದು ಹೊಸ ಮಿಷಿನ್ ಈ ರೀಸೆಂಟಾಗಿ ತೊಗೊಂಡಿದ್ದು ಅಂತ ಹೇಳ್ಬಿಟ್ಟು ಇದರಲ್ಲೇ ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ. ಇನ್ನೂ ಇದರಲ್ಲಿ ವೆರೈಟಿ ಎಲ್ಲ ಡಿಸೈನ್ಸಲ್ಲೆಲ್ಲ ಸ್ಟಿಚ್ ಮಾಡ್ಬೋದು, ಇನ್ನೂ ಮಿಷಿನ್ ಅದೆಲ್ಲ ನಾನು ಟ್ರೈ ಮಾಡಿಲ್ಲ. ಇದು ಅಕ್ಕಿ ಕ್ಲೀನ್ ಮಾಡ್ತಾಯಿದ್ದೀನಿ. ಆಮೇಲೆ ಮಧ್ಯಾಹ್ನದ ಮೇಲೆ ಅಂದರೆ ನೀರು ಬಂದಿತ್ತು, ಸೊ ನೀರಿನ ಕೆಲಸ ಎಲ್ಲ ಆದಮೇಲೆ ಅಕ್ಕಿ ಕ್ಲೀನ್ ಮಾಡ್ತಾಯಿದ್ದೀನಿ. ಫಸ್ಟು ನೋಡಿ ಇಲ್ಲಿ ಒಂದರಿಗೆ ಈ ರೀತಿ ಹಾಕೋಬಿಟ್ಟು ಈ ರೀತಿ ರೊಟೇಟ್ ಮಾಡಬೇಕು. ಇವಾಗ ಇದನ್ನು ಒಂದು ಮೊರಕ್ಕೆ ಹಾಕೋಬೇಕು, ಅಂದರೆ ಒಂದು 2 ಪಾವಷ್ಟು ಅಥವಾ 2 ಲೋಟದಷ್ಟು ಫಸ್ಟ್ ಹಾಕೋಬೇಕು. ಕೆಳಗಡೆ ಇರುವಂಥದ್ದು ನುಚ್ಚು, ಇದು ಬೇಕಂದರೆ ಒಂದು ಚೀಲದ ಮೇಲೆ ಇಲ್ಲ ತಾರ್ಪಲ್ ಮೇಲೆ ಒಂದು ಸೀರೆ ಬಟ್ಟೆ ಮೇಲೆ ಕೂಡ ಹಾಕ್ಕೊಂಡು ಒಂದ್ರಡ್ಕೋಬೋದು. ಈ ರೀತಿ ಇರುತ್ತೆ, ಅಕ್ಕಿ ಬಂದ್ರಿ ಬೇರೆ ಇರುತ್ತೆ, ರಾಗಿ ಬಂದ್ರಿ ಬೇರೆ ಇರುತ್ತೆ. ಇದು ಅಕ್ಕಿ ಬಂದ್ರಿ ನಮ್ಮದು. ಸೊ ರಾಗಿ ನಾವು ಕ್ಲೀನ್ ಮಾಡಲ್ಲ, ರಾಗಿ ಮಿಷಿನಲ್ಲೇ ಮಾಡಿಸೋವಂಥದ್ದು. ಈ ರೀತಿ ಮಾಡಿದಾಗ ನೀಟಾಗಿ ನುಚ್ಚೆಲ್ಲ ಬೀಳುತ್ತೆ, ಅಂದರೆ ನುಚ್ಚು ಕಲ್ಲು ಆ ರೀತಿದೆಲ್ಲ ಬಿದ್ದುಬಿಡುತ್ತೆ. ಆವಾಗ ನಮಗೆ ಈಸಿ ಆಗುತ್ತೆ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಅಂತ. ಇದು ಒಂದಿಬ್ಬರು ಕೇಳಿದರು ನನಗೆ ಯೂಟ್ಯೂಬಲ್ಲಿ ಅಕ್ಕಿ ಕ್ಲೀನಿಂಗ್ದು ವಿಡಿಯೋ ಹಾಕಿ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ನಾನು ಈ ವಿಡಿಯೋನ ಶೇರ್ ಮಾಡ್ತೀನಿ. ಈ ರೀತಿ ನಾನು ಸೋಸ್ಕೊತೀನಿ. ಅರೆ, ನಾನು ಸೋಸೋದಕ್ಕೆ ಒಂದು ಟಿಪ್ ಹೇಳ್ತೀನಿ, ನನಗೆ ಈ ಮರ ಬೆಸ್ಟ್ ಅಂತ ಅನಿಸುತ್ತೆ. ಇದು ಸಿಲ್ವರ್ ಮರ, ಇದು ನಾನು ತೊಗೊಂಡು ಸುಮಾರು ಒಂದು 10 ವರ್ಷವೇ ಆಯಿತು, ಜಸ್ಟ್ 100 ರೂಪಾಯಿ ನಾವು ಕೊಟ್ಟು ತೊಗೊಂಡಿದ್ದೆ. ಈ ರೀತಿ ಕೇರ್ ಬಿಟ್ಟು ಈ ರೀತಿ ನಾನು ಸೋಸ್ಕೊತೀನಿ. ಏನಕ್ಕೆ ಅಂತೇಳಿದ್ರೆ ಇದರಲ್ಲಿ ನೀಟಾಗಿ ಕಲ್ಲೆಲ್ಲ ಕಾಣಿಸುತ್ತೆ, ಕಲ್ಲಿದ್ರೆ ಅಥವಾ ಈ ಥರ ಕಪ್ಪದೆಲ್ಲ ಇದ್ದರೆ ನೀಟಾಗಿ ಕಾಣಿಸುತ್ತೆ. ನಾನು ಒಂದು ಪ್ಲಾಸ್ಟಿಕ್ ಮರ ಮುಂಚೆ ಒಂದು ಇಟ್ಕೊಂಡಿದ್ದೆ, ಅದು ಒಡೆದೋಯ್ತು. ಇವಾಗ ಫಸ್ಟು ತೋರಿಸೋದನ್ನ ಗ್ರೀನ್ ಕಲರ್ದು ಅದು ತೊಗೊಂಡಿದ್ದೀನಿ. ಅದು ಸುಮ್ಮನೆ ಇರಲಿ ಅಂತ ಇಟ್ಕೊಂಡಿರ್ತೀನಿ ಅಷ್ಟೇ, ನಾನು ಜಾಸ್ತಿ ಯೂಸ್ ಮಾಡುವಂಥದ್ದು ಇದೆ.
ಸೋಸೋದಕ್ಕೆ ಎಲ್ಲದಕ್ಕೂ ಈಸಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೂದಿ ತುಂಬೋದಕ್ಕೆ ಎಲ್ಲದಕ್ಕೂ ನಾನು ಇದೇ ಮರ ಯೂಸ್ ಮಾಡೋದು. ಸೊ ಇದು ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ, ಇದು ಈ ರೀತಿ ಮರ ನಾನು ಯೂಸ್ ಮಾಡೋದಿಲ್ಲ. ಇದು ನೀಟಾಗಿ ಕೇರ್ಕೋಬೋದು, ಬಟ್ ಸೋಸ್ಬೇಕಾದ್ರೆ ಕಲ್ಲೆಲ್ಲ ಇದ್ದರೆ ಅಷ್ಟು ಕ್ಲೀನಾಗಿ ಕಾಣಿಸೋದಿಲ್ಲ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ, ಈ ಹುಳ್ಳಿಕಾಳು ಅಥವಾ ಕಾಳುಗಳಲ್ಲಿ, ಕಡಲೆಕಾಳು ಈ ರೀತಿ ಇದರಲ್ಲೆಲ್ಲ ಈ ರೀತಿ ತಾರಿಸಿರೋ ಮರ, ಬಿದಿರಿನ ಮರ ಅಂತ ಹೇಳ್ತಾರಲ್ಲ, ಅದರಲ್ಲಿ ಕಾಣಿಸೋದಿಲ್ಲ. ಇದರಲ್ಲಿ ಪರವಾಗಿಲ್ಲ, ಕಾಣಿಸುತ್ತೆ. ಇದಕ್ಕಿಂತಲೂ ನನಗೆ ಇದೇ ಬೆಸ್ಟ್ ನೋಡಿ. ಇದರಲ್ಲಿ ನನಗೆ ನೀಟಾಗಿ ಎಲ್ಲ ಕಲ್ಲಿದ್ರು ಏನಿದ್ರೂ ಕಾಣಿಸುತ್ತೆ. ನಾನು ಕಾಳುಗಳೆಲ್ಲ ಸೋಸ್ಬೇಕಂತಂದರೆ ಕೆಲವೊಂದ್ಸಲ ಸಾಸಿವೆ ಮತ್ತು ಜೀರಿಗೆದು, ಮೆಣಸು ಆ ರೀತಿದೆಲ್ಲ ಸೋಸ್ಬೇಕವರು ನಾನು ಇದೇ ಮರನ ಯೂಸ್ ಮಾಡ್ಕೊಳೋದು. ಒಂದೇ ಒಂದು ತೊಗೊಂಡಿದ್ದೀನಿ, ನನಗೆ ಸಾಕು ಒಂದೇ ಅಂತ ಹೇಳ್ಬಿಟ್ಟು ಅಂತ ಇವಾಗ ಫುಲ್ ಅಕ್ಕಿ ನೋಡಿ ನಾನು ಕ್ಲೀನ್ ಮಾಡಿದ್ದೀನಿ. ಇವಾಗ ಯೂಸಲಿ ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ಫಾಸ್ಟಾಗಿ ತೋರಿಸ್ತಿದ್ದೀನಿ. ಈ ರೀತಿ 2-3 ಲೋಟ ಅಕ್ಕಿನ ಹಾಕ್ಬಿಡ್ತೀನಿ, ಆಮೇಲೆ ಈ ಥರ ರೊಟೇಟ್ ಮಾಡ್ತೀನಿ. ಇದು ಅಭ್ಯಾಸ ಆಗಬೇಕು ಸ್ವಲ್ಪ, ಅಂದರೆ ರೇಷನ್ ಅಕ್ಕಿ ಮತ್ತು ಗದ್ದೆ ಅಕ್ಕಿ ಅಂತ ಎಲ್ಲ ಇರುತ್ತಲ್ಲ ಅದಕ್ಕೆ ಈ ಥರ ಮಾಡ್ಕೋಬೋದು. ಬಾಸುಮತಿ ರೈಸು ಮತ್ತು ಸಣ್ಣ ಅಕ್ಕಿ ಎಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಈ ಥರದ ಅವಶ್ಯಕತೆ ಇರೋದಿಲ್ಲ, ಡೈರೆಕ್ಟು ಸೋಸ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಇವಾಗ ಈ ರೀತಿ ಸೋಸ್ಕೊತೀನಿ. ಒಂದೊಂದ್ಸಲ ರೇಷನ್ ಅಕ್ಕಿ ಚೆನ್ನಾಗೇ ಇರುತ್ತೆ, ಒಂದೊಂದ್ಸಲ ಚೆನ್ನಾಗಿರಲ್ಲ, ಆವಾಗ ನೋಡಿಕೊಂಡು ಈ ಥರ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಅಂದರೆ ಕೆಳಗಡೆ ಇದೆಯಲ್ಲ ಅದು ನುಚ್ಚು, ಆ ನುಚ್ಚನ್ನ ನಾನು ಯೂಸ್ ಮಾಡ್ಕೊಳ್ಳೋದಿಲ್ಲ, ಅದು ಕೊಟ್ಬಿಡ್ತೀವಿ ಬೇರೆಯವ್ರಿಗೆ, ಅಂದರೆ ಇಲ್ಲಿ ತೊಗೊಳೋದಕ್ಕೆ ಬರ್ತಾರೆ, ಸೊ ಅವರಿಗೆ ಕೊಟ್ಬಿಡ್ತೀವಿ. ಸುಮ್ಮನೆ ಅದು ಕಲ್ಲೆಲ್ಲ ಇರುತ್ತೆ ಮತ್ತು ಅದೆಲ್ಲ ಜಾಲಿಸ್ಕೊಂಡು ಎಲ್ಲ ಮಾಡೋದಕ್ಕಾಗೋದಿಲ್ಲ, ತುಂಬ ಟೈಮ್ ಹಿಡಿಯುತ್ತೆ. ಇದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾವು ಕೊಟ್ಬಿಡ್ತೀವಿ, ಹಾಗಾಗಿ ನಾನು ಹಾಗೆ ಇದನ್ನು ತೆಗೆದು ತುಂಬ್ಕೊತೀನಿ. ಸೊ ಇಷ್ಟು ನನ್ನ ಒಂದು ಅಕ್ಕಿ ಕ್ಲೀನಿಂಗ್ ವಿಡಿಯೋ. ನೆಕ್ಸ್ಟು ಇದು ಶನಿವಾರ, ಸೊ ಒಲೆ ಉರಿ ಹಾಕ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ನಮ್ಮ ಮನೆಯಲ್ಲಿ ಫಸ್ಟು ನೀರು ಕಾಯಿಸೋ ಕೆಲಸನೇ ಫಸ್ಟ್ ಮಾಡೋದು, ಆಮೇಲೆ ಬಾಗಿಲಿಗೆ ನೀರು ಹಾಕು, ಸ್ನಾನ ಮಾಡು, ಆಮೇಲೆ ದೇವ್ರ ಪೂಜೆ ಮಾಡಿ ಉಳಿದಿದ್ದ ಕೆಲಸ ಮಾಡು. ಇದು ಅಭ್ಯಾಸ ಆಗಿಬಿಟ್ಟಿದೆ ರೊಟೀನು. ಸೊ ಯಾರು ಸ್ನಾನ ಮಾಡ್ತಾರೋ ಬಿಡ್ತಾರೋ ಫಸ್ಟ್ ಅಂತೂ ಒಲೆ ಉರಿ ಹಾಕಬೇಕು. ಸೊ ಇವಾಗ ಇದು ದೋಸೆ ಹಿಟ್ಟಿತ್ತು, ನಿನ್ನೆದು ತೋರಿಸಿದ್ನಲ್ಲ ಇಡ್ಲಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಅಂತ. ಇವತ್ತು ಶನಿವಾರ ಆಗಿರೋದ್ರಿಂದ ಅವನು ನಮ್ಮ ಸಚಿವ 7:30 ಹೋಗ್ತಾನೆ. ಇದು 1 ಸ್ಪೂನಷ್ಟು ಸಕ್ಕರೆ, ಅದು ಅಂದರೆ ಕಲ್ಲು ಸಕ್ಕರೆ, ಅದು ದೇವಸ್ಥಾನದಲ್ಲಿ ಕೊಟ್ಟಿರ್ತಾರಲ್ಲ ಕಲ್ಲು ಸಕ್ಕರೆನ ರೀತಿ ಹಾಕಿ ಒಂದು ಬಾಕ್ಸಲ್ಲಿ ಇಟ್ಟಿದ್ದೀನಿ ನಾನು. ಇದನ್ನು ಪೌಡ್ರ್ ಮಾಡ್ತಾಯಿದ್ದೀನಿ. ಸೊ ಯೂಸ್ವಲಿ ನಾವು ಸಕ್ಕರೆ ಯೂಸ್ ಮಾಡಲ್ಲ, ಸ್ವಲ್ಪ ಬೆಲ್ಲ ತಂದು ಇಟ್ಕೊಂಡಿರ್ತೀನಿ ಉಂಡೆ ಬೆಲ್ಲನ, ಏನಕ್ಕಾದ್ರೂ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ಇವಾಗ ಇದು 1 ಸ್ಪೂನಷ್ಟು ಸಕ್ಕರೆನ ದೋಸೆ ಹಿಟ್ಟಿಗೆ, ಅಂದರೆ ಇಡ್ಲಿ ಮತ್ತು ದೋಸೆ ಎರಡು ಮಿಕ್ಸಪ್ ಅಂತ ಹೇಳಿದೆ ಅಲ್ವಾ, ಈ ಹಿಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಬೆಳಗ್ಗೆ ಟೈಮು ತಿಂಡಿ ತಿನ್ನೋದಕ್ಕೆ ಆಗೋದಿಲ್ಲ, ಜಸ್ಟ್ ಈ ರೀತಿ ಒಂದು ದೋಸೆ ಹಾಕ್ಕೊಟ್ರೆ ಅವ್ನು ತಿನ್ಕೊಂಡು ಹೋಗ್ತಾನೆ ಅಂತ ಹೇಳ್ಬಿಟ್ಟು ಅಂತ. ಇವಾಗ ಟೈಮು 7:30 ಆಗಿದೆ, ಅವನು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಆಯಿತು. ಸೊ ಇದು ಕೊತ್ತಂಬರಿ ಸೊಪ್ಪು ನೋಡಿ, ಒಂದು ವಾರ ಮೇಲಾಗಿದೆ. ಸೊ ಈ ಥರ ಪ್ಲಾಸ್ಟಿಕ್ ಕವರಲ್ಲಿ ಸೋಸ್ಬಿಟ್ಟು ಇಟ್ಟಿದ್ದೀನಿ, ಚೆನ್ನಾಗೇ ಇದೆ ಅಲ್ವಾ. ಇವಾಗ ದೋಸೆ ಹಾಕ್ತಾಯಿದ್ದೀನಿ. ಅವ್ನು ಬರೋದು ಸುಮಾರು 2 ಗಂಟೆ ಮೇಲಾಗುತ್ತೆ, ಅಂದರೆ 2:30 ಆಗುತ್ತೆ. ಸೊ ಹಾಗಾಗಿ ಮಧ್ಯಾಹ್ನ ಅವನು ಸ್ಟುಡಿಯೋಗೆ ಹೋಗ್ತೀನಿ ಅಂತ ಹೇಳ್ದ, ಅದಕ್ಕೆ ನಿನಗೆ ಅಲ್ಲೇ ಬಾಕ್ಸಿಗೆ ಹಾಕ್ಕೊಟ್ಟಿರ್ತೀನಿ, ಮಧ್ಯಾಹ್ನ ಅಲ್ಲೇ ತಿನ್ಕೋ ಅಂತ ಹೇಳ್ಬಿಟ್ಟು ಇವಾಗ ಅವನಿಗೆ ತಿನ್ನೋದಕ್ಕೆ ಮತ್ತು ಇಲ್ಲಿ ಬಾಕ್ಸ್ಗೆ ಹಾಕ್ಕೊಡ್ತಾ ಇದ್ದೀನಿ. ಇದು ಟೊಮೆಟೊ ಗೊಜ್ಜು ಮಾಡಿದ್ದೆ ದೋಸೆ ಜೊತೆಗೆ ಅದು. ಸೊ ಇದು ಹಳೆ ವಿಡಿಯೋ, ನಾನಿವಾಗ ನಮ್ಮ ಅಮ್ಮನ ಮನೆಯಲ್ಲಿದ್ದೀನಿ. ಈ ವಿಡಿಯೋ ಆಲ್ರೆಡಿ ಎಡಿಟಿಂಗ್ ಆಗಿತ್ತು. ಸೊ ನನ್ನ ತಮ್ಮ ಎಕ್ಸ್ಪೈರ್ಡ್ ಆಗಿದ್ದು, ಅದು ಫೋಟೋ ನಾನು ಹಾಕಿದ್ದೆ, ತುಂಬ ಜನ ಕೇಳ್ತಾಯಿದ್ರು ಏನಾಯಿತು ಹೇಳಿ ಹೇಳಿ ಅಂತ ಹೇಳ್ಬಿಟ್ಟು ಅಂತ. ಸೊ ಆಲ್ರೆಡಿ ಎಡಿಟಿಂಗ್ ಆಗಿರೋ ವಿಡಿಯೋ ನಾನು ಅಪ್ಲೋಡ್ ಮಾಡಿರಲಿಲ್ಲ ಅಷ್ಟೇ. ಸೊ ನಾನು ಡೈರೆಕ್ಟಾಗಿ ಬಂದು ಕ್ಯಾಮ್ರಾದ ಮುಂದೆ ಮಾತಾಡೋ ಸ್ಥಿತಿನಲ್ಲಿ ಇಲ್ಲ. ಸೊ ಹಾಗಾಗಿ ಇದ್ರಕ್ಕೇ ಲಾಸ್ಟಲ್ಲಿ ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಅಂದರೆ ಬೇರೆ ವಾಯ್ಸ್ ಓವರ್ ಇತ್ತಲ್ಲ ಫಸ್ಟೇ ಅದನ್ನು ಕಟ್ ಮಾಡಿ ಜಸ್ಟ್ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಸೊ ನನ್ನ ತಮ್ಮ 2 ವರ್ಷಗಳಿಂದ ಅಂದರೆ ಮುಂಬೈನಲ್ಲಿ ವರ್ಕ್ ಮಾಡ್ತಾಯಿದ್ದ. ಸೊ ಅವನು MBA CS LLB ಮಾಡಿದ್ದ, ನಾವು ಏನೋ ಆಗಿರಬೇಕು ಅಂತ ತಿಳ್ಕೊಂಡಿದ್ವಿ. ಸೊ ಆಮೇಲೆ ಫೈನಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತು, ಆ್ಯಕ್ಸಿಡೆಂಟು ಸ್ಪಾಟ್ ಔಟು ಅಂತ ಹೇಳ್ಬಿಟ್ಟು ಅಂತ. ಇದು ನಮಗಿನ್ನೂ ಅರ್ಗಿಸ್ಕೊಳ್ಳೋದಕ್ಕೆ ಆಗಿಲ್ಲ, ಆದರೆ ಏನೂ ಮಾಡೋಕ್ಕಾಗಲ್ಲ, ವಾಸ್ತವ ಇದೇ ಸತ್ಯ. ಸೊ ನಮಗೆ ಇನ್ನೂ ಟೈಮ್ ತೊಗೊಳುತ್ತೆ ಇದು ಮರೆಯೋದಕ್ಕೆ, ನಮಗಿಂತ ಹೆಚ್ಚಾಗಿ ಪೇರೆಂಟ್ಸ್ಗೇ ಅರ್ಗಿಸ್ಕೊಳೋಕ್ಕಾಗಿಲ್ಲ.
ಸೊ ಅವನು ಫಸ್ಟಿಂದನು ಯಾವುದೇ ಥರ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಇರಲಿಲ್ಲ, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಜಸ್ಟ್ ಅವ್ನಿಗೆ ಬೇಕಾದವ್ರಿಗೆ ವಾಟ್ಸಪ್ಪಲ್ಲಿ ಬಂದಿದ್ದ ಅಷ್ಟೇ. ಸೊ ಹಾಗಾಗಿ ನಾನು ಮುಂಚೆ ಕೂಡ ಒಂದು ಯಾವುದೇ ಫೋಟೋ ಆಗಲಿ ಅವನ ಜೊತೆಯಲ್ಲಿರುವಂಥ ವೀಡಿಯೋಸ್ ಆಗಲಿ ನಾನೇನು ಶೇರ್ ಮಾಡಿಲ್ಲ, ಯಾಕಂದರೆ ನನಗೆ ಸಿಕ್ಕಿ ಅವನು ಸುಮಾರು 2 ವರ್ಷಗಳಾಗಿತ್ತು. ಸೊ ಫೈನಲಿ ಈ ರೀತಿ ಸಿಕ್ಕ, ಆದರೆ ನನಗಂತೂ ನೋಡೋದಕ್ಕಾಗಲಿಲ್ಲ. ನಾನು ಕೊನೆಗೂ ನಾನು ಮುಖ ನೋಡಲಿಲ್ಲ, ಯಾಕಂದರೆ ರಕ್ತ ಎಲ್ಲ ಹರಿದಿರುತ್ತಲ್ವ, ಆಕ್ಸಿಡೆಂಟ್ ಆದವ್ರ ಮುಖ ಎಲ್ಲ ಸ್ವಲ್ಪ ಏಟಾದಂಗೆಲ್ಲ ಆಗಿರುತ್ತೆ. ಸೊ ಹಾಗಾಗಿ ನನಗೆ ಅದು ಇನ್ನೂ ಅರ್ಗಿಸ್ಕೊಳೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅಂತ ಕೊನೆಯದಾಗಿ ಚೆನ್ನಾಗಿದ್ದಂಥ ಮುಖನೇ ನನ್ನ ಕಣ್ಣು ಮುಂದೆ ಅದೇ ನೆನಪಲ್ಲಿ ಉಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾನು ಕೊನೆಗೂ ನಾನು ಮುಖ ನೋಡಲಿಲ್ಲ, ಹಾಸ್ಪಿಟ್ಲಲ್ಲೂ ನೋಡಲಿಲ್ಲ, ಲಾಸ್ಟಲ್ಲಿ ಸುಡಬೇಕಾದ್ರೂ ಕೂಡ ನೋಡಲಿಲ್ಲ. ಸೊ ಇಷ್ಟೇ ಇವತ್ತಿನ ಒಂದು ವಿಡಿಯೋ, ನೋಡೋಣ ಯಾವಾಗ ನಮಗೆ ಇದರಿಂದ ಸ್ವಲ್ಪ ಆಚೆ ಎಲ್ಲ ಬಂದು ಎಲ್ಲ ನಾರ್ಮಲ್ ಅಂತ ಅನಿಸುತ್ತೆ ಆವಾಗ ನಾನು ವೀಡಿಯೋಸ್ ಮಾಡ್ತೀನಿ, ನೋಡೋಣ. ನಾನು ಸದ್ಯಕ್ಕೆ ಊರಲ್ಲಿದ್ದೀನಿ, ನಮ್ಮ ಸಚಿವ ಇಲ್ಲ ಇಲ್ಲಿ, ಅವನಿಗೆ ಎಕ್ಸಾಮ್ ನಡೀತಾ ಇದೆ. ಸೊ ಹಾಗಾಗಿ ಅವನು ಅಲ್ಲೇ ಇದ್ದಾನೆ, ಇದೇ ಫಸ್ಟ್ ಟೈಮ್ ನಾನು ಅವನ್ನ ಇಷ್ಟು ದಿನಗಳವರೆಗೆ ಬಿಟ್ಬಿಟ್ಟು ಬಂದಿರುವಂಥದ್ದು. ಆದರೆ ಏನೂ ಮಾಡೋಕ್ಕಾಗಲ್ಲ, ನಾನಿಲ್ಲಿ ಇರಲೇಬೇಕಲ್ವಾ. ಸೊ ಈ ರೀತಿ ಈ ವಿಷಯಕ್ಕೆ ನಾನು ನನ್ನ ಮಗನ ಬಿಟ್ಟು ಇಷ್ಟೊಂದು ದಿನ ಇರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಏನೋ ಒಂದು ಏನೇನೋ ಆಗಿಬಿಟ್ಟಿದೆ, ನಾವು ಅಂದ್ಕೊಳ್ಳೋದೇ ಒಂದು, ಅದು ಆಗೋದೇ ಒಂದು ಅಂತ ಹೇಳ್ತಾರಲ್ಲ, ಹಾಗಾಗಿದೆ. ಸೊ ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು.